ಎಲ್ಲಿ ಮಿಲ್ಟ್ರಿ ಕಾಣ್ತಾನೆ ಇಲ್ಲ. ರಾತ್ರಿ ಪಾರ್ಟಿಗೆ ಮಟನ್ ಚಿಕನ್ ತರೋಕೆ ಮಾರ್ಕೆಟ್ ಹೋಗಿದಾರಂತೆ. ಅಲ್ಲ, ಅವತ್ತು ಭೂತ್ ಗಾಜ್ ಭೂತ್ ಜೊತೆ ನನ್ನನ್ನ ಲಿಂಕ್ ಮಾಡಿ ನಮ್ಮನೇಲಿ ಬತ್ತಿ ಇಟ್ನಲ್ಲ, ಈಗ ಇವನ್ ಮೇಲೆ ಇವನ್ ಮನೇಲಿ ಒಂದ್ ಬತ್ತಿ ಇಟ್ರೆ ಹೇಗಿರುತ್ತೆ? ಬೇಡರಿ ಪಾಪ, ಅವ್ರು ನಿಮ್ಗೆ ಏನ್ ಮಾಡಿದ್ರು? ಅಯ್ಯ, ಏನು ಮಾಡಿಲ್ಲ, ಸುಮ್ನೆ ನೋಡ್ತಾ ಇರು. ಈ ಮನೇಲಿ ಒಂದ್ ಭೂಕಂಪನೆ ಆಗೋ ಹಾಗೆ ಮಾಡ್ತೀನಿ ಹೀಗೆ. ಮೀನಾಕ್ಷಿ, ಮೀನಾಕ್ಷಿ, ಮಾರ್ಕೆಟ್ ಕಡೆ ಹೋಗಿದ್ನ, ಅಲ್ಲೊಬ್ಬ ಹುಡುಗನ್ ನೋಡ್ದೆ, ವಯಸ್ಸು ಒಂದು 10-12 ವರ್ಷ ಇರ್ಬೋದು, ಸೇಮ್ ಕರ್ನಲ್ ತರಾನೆ, ಅದೇ ನಡಿಗೆ, ಅದೇ ದುರ್ದುರ್ದುರೋನ ಕೆಟ್ಟ ನೋಟ, ಅದೇ ಕೆಟ್ಟ ಮುಖ. ಕರ್ನಲ್ ಜೆರಾಕ್ಸ್ ಕಾಪಿನೇ ಹಾಗೆ. ಇದು ಹೇಗೆ? ಚಿಕ್ಕ ವಯಸ್ಸಲ್ಲಿ ಕರ್ನಲ್ ಎಲ್ಲೋ ರಾಂಗ್ ಡೈಲ್ ಮಾಡಿರ್ಬೇಕು, ಅವ್ರವ್ರ ಪರ್ಸನಲ್ ವಿಷಯ ನಮಗೆ ಯಾಕೆ? ಮೀನಾಕ್ಷಿ, ಬಂದ ಕೆಲಸ ಮುಗೀತು, ಈಗ ನಾವು ಮನೆಗೆ ಹೋಗೋಣ, ಸಾಯಂಕಾಲ ಪಾರ್ಟಿಗೆ ಬರೋಣ, ಪಾರ್ಟಿ ಡಾಮಾಲ್ ಬಾ. ನೋಡ್ಬೇಕು ಅನಿಸ್ತು, ಬಂದೆ ಬಾ. ಮೇಲ್ ಹೋಗು. ಡಾರ್ಲಿಂಗ್, ಮೇರಿ ಡಾರ್ಲಿಂಗ್, ನೀನ್ ಹೇಳ್ದಾಗೆ ಚಿಕನ್ ಮಟನ್ ಎಲ್ಲ ತಗೊಂಬಂದ್ಬಿಟ್ಟಿದೀನಿ. ಸಂಜೆ ಪಾರ್ಟಿ ಡೌಮ್ ಧೂಮ್ ಆಗಿರ್ಬೇಕು. ಓಕೆ, ಯಾಕೆ ಏನಾಯ್ತು? ಗುಡ್ ಮಾರ್ನಿಂಗ್. ಏ ಮೀನಾಕ್ಷಿ, ಅದೆಷ್ಟೊತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡು ಸಿಂಗಾರ ಮಾಡ್ಕೊಂಡಿರ್ತೀಯ? ಆ ಕನ್ನಡಿಯಲ್ಲಿರೋ ಪಾದರಸ ಎಲ್ಲ ಕರ್ಗೋಗುತ್ತೆ ಕಣೆ. ಮುಗಿದೋಯ್ತು, ಬಂದೇರಿ. ಏನ್ ಮುಗಿದೋಯ್ತು? ಪಾರ್ಟಿಗೆ ಲೇಟ್ ಆಗುತ್ತೆ ಕಣೆ. ನೀವೇನು ರೆಡಿ ಆಗ್ಲಿಲ್ಲ? ನಾನು ರೆಡಿ. ಈ ಬಟ್ಟೆಲ್ಲ ಯಾಕೆ? ಈ ಡ್ರೆಸ್ಗೆ ಏನಂತೆ ನೋಡಿ, ನೀವ್ ಯಾರು? ನಿನ್ ಗಂಡ? ಅದಲ್ಲ ರೀ. ಅಯ್ಯೋ, ನಿನ್ ಗಂಡ ಅಲ್ವಾ? ಅಯ್ಯೋ ಹಾಗಲ್ಲ ರೀ, ನೀವು ಮಿಥ್ಯ ಮರಿ ರಾವ್ ಬಹದ್ದೂರ್ ರಾಜಾರಾಯರ ಅಳಿಯಂತೆ. ಅಂದ್ರೆ ಹೇಗಿರ್ಬೇಕು? ಜಾಮ್ ಜಾಮ್ ಅಂತಿರ್ಬೇಕು. ಬನ್ನಿ, ನಾನ್ ನಿಮ್ಗೆ ಡ್ರೆಸ್ ಮಾಡ್ತೇನೆ, ಪರವಾಗಿಲ್ಲ ಬನ್ನಿ. ನಾಚಿಕೆ ಆಗುತ್ತೆ ಕಣೆ. ನಮ್ ನಮ್ಮಲ್ಲಿ ಅಂತ ನಾಚಿಕೆ ಬಂದ್ರೆ ಅಂದ್ರೆ ನಿಜವಾಗ್ಲು. ಈ ವಿಷಯ ನನ್ಗೆ ಮೊದಲೇ ಗೊತ್ತಿದ್ರೆ ನಾನ್ ನಿನಗ್ ಡ್ರೆಸ್, ನೀನ್ ನನಗ್ ಡ್ರೆಸ್ ಮಾಡ್ಬೋದಾಗಿದೆ. ಅಯ್ಯೋ ಅಯ್ಯೋ, ನನ್ ಸಿಡುಕು ಮೂತಿ ಸಿಂಗಾರಪ್ಪ, ನೀವ್ ಈ ಡ್ರೆಸ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಿ ಗೊತ್ತಾ? ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು. ನಿಜವಾಗ್ಲೂ ನನಗೂ ಇಷ್ಟಾನೆ. ಆದ್ರೆ ಒಂದ್ ಕಷ್ಟ. ಏನು? ಈಗ ನಾವ್ ಎದ್ರ ಮನೆ ಪಾರ್ಟಿಗೆ ಹೋಗ್ತಿವಿ, ಅಲ್ಲಿ ಚಿಕನು ಮಟನು ಅದು ಇದು ಕೊಟ್ಬಿಡ್ತಾರೆ, ತಿನ್ಲಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ. ಖಂಡಿತವಾಗ್ಲೂ ತಿಂತೀನಿ, ಮೈ ಮೇಲೆಲ್ಲ ಚಲ್ಕೋತೀನಿ, ಗ್ಯಾರಂಟಿ. ಅದನ್ನ ನೀನ್ ನೋಡ್ದೆ ಬಟ್ಟೆನೆಲ್ಲ ಮಡಚಿ ಬೀರೋ ಒಳಗೆ ಇಟ್ಬಿಡ್ತೀಯ, ಆಗೇನಾಗತ್ತೆ ಗೊತ್ತಾ? ಬಟ್ಟೆನ ಇಲ್ಲಿ ಕಚ್ ಬಿಡುತ್ತೆ. ಕಚ್ಚಿದ್ರೆ ಕಚ್ತು ನಡಿರಿ, ಪರವಾಗಿಲ್ವಾ? ಏನ್ರಮ್ಮ, ಕರ್ನಲ್ ಅಂಕಲ್ಗೆ ಮೈ ಹುಷಾರಿಲ್ಲ ಅಂತ ಪಾರ್ಟಿ ಕ್ಯಾನ್ಸಲ್ ಮಾಡ್ಬಿಟ್ರು. ಈ ಕರ್ನಲ್ಗೆ ಸಕ್ಕರೆ ಕಾಯಿಲೆ ಬಂದು ದೊಡ್ಡ ಸಮಸ್ಯೆ ಆಗೋಯ್ತು, ಆದ್ರೆ ಈಗ ಬಂತಲ್ಲ ನನಗೆ ಒಳ್ಳೇದಾಯ್ತು ಬಿಡು. ನಿಂತ್ಕೊಳ್ಳಿ, ನಾನ್ ರೇಷ್ಮೆ ಸೀರೆ ಉಟ್ಕೊಂಡು ಒಡವೆ ಎಲ್ಲ ಹಾಕೊಂಡು ನಿಮಗೆ ಕಷ್ಟಪಟ್ಟು ಇಷ್ಟೆಲ್ಲ ಡ್ರೆಸ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಅದಕ್ಕೆ ಅದಕ್ಕೆ ಬೇರೆ ಎಲ್ಲಾದ್ರೂ ಹೋಗೋಣ. ಎಲ್ಲೇ ಹೋಗೋದು? ಶಾಪಿಂಗ್ ಹೋಗೋಣ. ಹೌದಪ್ಪ, ನೀವಿಬ್ರು ಶಾಪಿಂಗ್ ಹೋಗಿ ಬಹಳ ದಿನ ಆಯ್ತು, ಹೋಗ್ ಬನ್ನಿ. ನಾವಿಬ್ರು ಶಾಪಿಂಗ್ ಹೋದ್ರೆ ಅಲ್ಲಿ ಶಾಪಿಂಗ್ ಮಾಡಕ್ ಬಂದವರೆಲ್ಲ ಶಾಪಿಂಗ್ ಮಾಡೋದ್ ಬಿಟ್ಟು ನನ್ನನ್ನು ನೋಡ್ತಿರ್ತಾರೆ, ಪರವಾಗಿಲ್ಲ. ಅಪ್ಪ ದೇವ್ರೆ, ನಮ್ಮ ಅಪ್ಪ ನಮ್ಮಅಮ್ಮ ಜೋಡಿಯಾಗಿ ಜಾಲಿಯಾಗಿ ಹೊರಗಡೆ ಹೋಗ್ತಾ ಇದಾರೆ, ಬರ್ಬೇಕಾರ್ ಕೂಡ ಅವ್ರು ಹೀಗೆ ಬರ್ಲಪ್ಪ, ಇದು ಒಂದ್ ಜೋಕೇನೆ? ಮಾತ್ ಕೇಳೆ, ನನ್ ಮಾತ್ ಕೇಳೆ, ಇದೊಂದು ಇದೆಯಲ್ಲ. ಏನಾಯ್ತಪ್ಪ, ಯಾಕಮ್ಮ ಕೋಪಿಸ್ಕೊಂಡಿದ್ದಾರೆ? ಅಯ್ಯೋ, ಅದೇನು ಅಂತ ಹೇಳಿ, ನಾವಿಬ್ರು ಶಾಪಿಂಗ್ ಹೋಗಿದ್ವಾ, ಹೋಗಿದ್ವಾ, ಅಲ್ಲಿ ಏನ್ ನಡೀತು ಅಂದ್ರೆ ನೋಡಿ, ಚೆನ್ನಾಗಿದೆ ಅದನ್ನ ತೋರಿಸಿ ಒಂದ್ ನಿಮಿಷ. ಪಾಠ ಚೆನ್ನಾಗಿದೆ, ದೊಡ್ಡ ಪಾಠ
ಅಲ್ಲಿರೋದು ನೀನ ಇದು ಇದೆಲ್ಲ ಪ್ಯಾಕ್ ಮಾಡ್ಕೊಡಿ. ಆಯ್ತಮ್ಮ. ಲಾಟ್ರಿ ಟಿಕೆಟ್ ತಗೊಳ್ಳಿ ಸರ್. ಸುಮ್ಮನೆ ಕೊಡ್ತೀಯಾ? ಒಂದು ರೂಪಾಯಿ ಸರ್. ಬೇಡಪ್ಪ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇದೇನಮ್ಮ ನಡೆದಿದ್ದು? ಈ ವಯಸ್ಸಲ್ಲಿ ನಿಮಗೆ ಸೆಂಟ್ ಬೇಕಾ? ನಿಮ್ಗೆ ಇದು ಬೇಕು, ಇನ್ನೂ ಬೇಕು. ನಿಮ್ಮ ಅಮ್ಮನಿಗೆ ಸೆಂಟ್ ಮೇಲೆ ಕೋಪ ಇಲ್ಲ ಕಣೆ. ಆ ಚಿಕ್ಕ ಹುಡುಗಿ ಸೆಂಟ್ ತಕೊಂಬಂದು ನನ್ನ ಮೈಯೆಲ್ಲೋ ಉಜ್ಜಿದ್ದಲ್ಲ, ಅವಳ ಮೇಲೆ ಕೋಪ. ಸರಿ ಆ ಪ್ಯಾಕೆಟ್ ತಗೋ, ಮೂಸ್ ನೋಡು ಸ್ವೀಟ್ ಇದೆಯಾ ಅಂತ. ಮೂಸು ಇದೆ ತಾನೆ. ವಿಶ್ ಮಿ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಡ್ಯಾಡಿ.